ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಕಮೆಂಟ್ ಕೆ 2024 ಪರೀಕ್ಷೆ ಅಪ್ಡೇಟ್ಗೆ ಸ್ವಾಗತ. ರಿಜಿಸ್ಟ್ರೇಷನ್ ಲಾಸ್ಟ್ ಡೇಟ್, ಎಕ್ಸಾಮ್ ಯಾವಾಗ, ಏನೆಲ್ಲ ಕಂಡೀಷನ್ಸ್, ಡೀಟೇಲ್ ಆಗಿ ನೋಡೋಣ. ಬನ್ನಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಆಗಿ, ವಿಡಿಯೋ ಇಷ್ಟ ಆದರೆ ಲೈಕ್ ನ ಮಾಡೋಣ ಮಾತ್ರ ಮರಿಬೇಡಿ. ನೋಡೋದಾದರೆ ಕಾಮೆಂಟ್ಗೆ, ದಿ ಕನ್ಸರ್ಟೋರಿಯಂ ಆಫ್ ಮೆಡಿಕಲ್ ಇಂಜಿನಿಯರಿಂಗ್ ಆ್ಯಂಡ್ ಡೆಂಟಲ್ ಕಾಲೇಜ್ ಆಫ್ ಕರ್ನಾಟಕ ಕಾಮೆಂಟ್ಗೆ ಎಕ್ಸಾಮ್ ಅಂತ ಕರೀತಾರೆ. ಇದು ಆಲ್ ಓವರ್ ಇಂಡಿಯಾ ವಿವಿಧ ಖಾಸಗಿ ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ ಇಂಜಿನಿಯರಿಂಗ್ ಪದವಿ, ಅದೇ ರೀತಿ ಪದವಿ, ಅದೇ ರೀತಿ ಕಾಮೆಂಟ್ಗೆ ಪರೀಕ್ಷೆಯನ್ನು ಕೂಡ ಬರೆಯುವುದು, ನೀವು ಅಡ್ಮಿಷನ್ ಆಗ್ಬೋದು. ವೇಳಾಪಟ್ಟಿಯನ್ನು ಕೂಡ ಪ್ರಕಟ ಮಾಡಿದ್ದಾರೆ, ಅರ್ಜಿಯನ್ನು ಕೂಡ ಬಿಟ್ಟಿದ್ದಾರೆ, ಅರ್ಜಿಯನ್ನು ಕೂಡ ಸಲ್ಲಿಸಬೇಕಾಗುತ್ತದೆ. ಪ್ರಮುಖ ದಿನಾಂಕಗಳು ನೋಡೋದಾದರೆ, ಫೆಬ್ರವರಿ 7 ನಿಮಗೆ ಅರ್ಜಿ ಪ್ರಾರಂಭವಾಗುತ್ತದೆ, ಕೊನೆಯ ದಿನಾಂಕ ಏಪ್ರಿಲ್ 5. ಫೆಬ್ರವರಿ 7 ಸ್ಟಾರ್ಟಿಂಗ್ ಡೇಟ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಏಪ್ರಿಲ್ 5 ಕೊನೆಯ ದಿನಾಂಕ, ಏಪ್ರಿಲ್ 5 ಸಂಜೆ 4:00 ಕೊನೆಯ ದಿನಾಂಕ ಆಗಿರ್ತದೆ. ಎಕ್ಸಾಮ್ ಯಾವಾಗ ನಡೀತದೆ, ಎಕ್ಸಾಮ್ ಡೇಟ್ ಮೇ 12 ಅಂತ ಹೇಳಿದ್ದಾರೆ. ಇನ್ ಕೇಸ್ ಬದಲಾವಣೆ ಆದರೆ, ಏನೇ ಚೇಂಜಸ್ ಆದರೆ ನಾವು ನಿಮಗೆ ತಿಳಿಸ್ಕೊಡ್ತೀವಿ. ಅದೇ ರೀತಿ ಶುಲ್ಕ, ಅರ್ಜಿ ಶುಲ್ಕ ಎಷ್ಟು ಅಂದರೆ 1800 ಅಂತ ಹೇಳಿದ್ದಾರೆ. ಅದೇ ರೀತಿ ಕಮೆಂಟ್ಗೆ ಮತ್ತು ಯೂನಿಕ್ ಗೇಜ್ ಎರಡಕ್ಕೂ ಕೂಡ ಸೇರಿದ್ರೆ 2950 ಅಂತ ಹೇಳಿ ಮೆನ್ಷನ್ ಮಾಡಿದ್ದಾರೆ. ಇಲ್ಲಿ ವಿದ್ಯಾ ಅರ್ಹತೆ, ಮಿನಿಮಮ್ ಕ್ವಾಲಿಫಿಕೇಷನ್ ಅಂದರೆ ನೀವು 12th ತರಗತಿ ಪಾಸ್ ಅಥವಾ ವಾರ್ಷಿಕ ಪರೀಕ್ಷೆ ಬರೆಯಲಿರುವವರು, ವಾರ್ಷಿಕ ಪರೀಕ್ಷೆ ಬರೆಯಲಿರೋರು, ಅದೇ 12th ಪಾಸ್ ಆಗಿರೋರು ಕೂಡ ಬರೀಬೋದು. ಪದವಿ ಪೂರ್ವ ಮೆಡಿಕಲ್ ಇಂಜಿನಿಯರಿಂಗ್ ಎಂಡಲ್ ಕೋರ್ಸ್ಗಳು ಅಂಡರ್ ಗ್ರಾಜ್ಯುಯೇಟ್ ಯು ಜಿ ಕೋರ್ಸ್ಗಳಿಗೆ ಆಗಿರುವ ಕಮೆಂಟ್ಗೆಯನ್ನು ಮೇ 12 ನಡೆಸ್ತಾ ಇದ್ದಾರೆ. ಅಂದು 2 ಸೆಷನ್ಗಳಲ್ಲಿ ನಿಮಗೆ ಪರೀಕ್ಷೆ ಕೂಡ ನಡೀತದೆ. ಫಸ್ಟ್ ಸೆಷನ್ ಬಂದುಬಿಟ್ಟು 9:00 to 12:00 ಮಧ್ಯಾಹ್ನ, 2ನೇ ಸೆಷನ್ ಬಂದುಬಿಟ್ಟು ಮಧ್ಯಾಹ್ನ 2:30 to 5:30. ಇಲ್ಲಿ ಕಮೆಂಟ್ಗೆ ಮತ್ತು ಯು ಜಿ ಗೇಜ್ ಸಹಭಾಗಿತ್ವ ಅಂದಾಗ ರಾಜ್ಯದಲ್ಲಿ 150 ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ, ಅದೇ ರೀತಿ ದೇಶದಲ್ಲಿ 55 ಯೂನಿವರ್ಸಿಟಿಗಳಲ್ಲಿ 22,000 ಸೀಟ್ಗಳ ಭರ್ತಿಗೆ ಈ ಪರೀಕ್ಷೆ ಕೂಡ ನಡೀತದೆ. ಇದರಲ್ಲಿ 200 ಸಿಟಿಗಳಲ್ಲಿ 400 ಪರೀಕ್ಷಾ ಕೇಂದ್ರಗಳನ್ನು ಕೂಡ ಮಾಡ್ತಾ ಇದೀವಿ ಅಂತೇಳಿ ಕಮೆಂಟ್ ಕೆ ಕಾರ್ಯನಿರ್ವಾಹಕರಾದ ಕಾರ್ಯದರ್ಶಿಯರಾದ ಡಾಕ್ಟರ್ ಎಸ್ ಕುಮಾರ್ ಅವರು ಮಂಗಳವಾರ ಸುದ್ದಿಗೋಷ್ಠಿ ಮಾಡಿ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ಇಲ್ಲಿ ಕಮೆಂಟ್ಗೆ ಬಂದ್ಬಿಟ್ಟು ಗೊತ್ತಿರೋ, ಆನ್ಲೈನಲ್ಲಿ ಕಂಪ್ಯೂಟರ್ ಆಧಾರಿತ ಇದಾಗಿರ್ತದೆ. ಅಣುಕು ಪರೀಕ್ಷೆ ಬಂದ್ಬಿಟ್ಟು ಫೆಬ್ರವರಿ 15 ಅವಕಾಶ ಮಾಡಿಕೊಟ್ಟಿದ್ದೀವಿ ಅಣುಕು ಪರೀಕ್ಷೆ ಬರೆಯುವರು ಅಂತ ಹೇಳಿದ್ದಾರೆ. ಕಲ್ಯಾಣ ಕರ್ನಾಟಕ ಹೊರತುಪಡಿಸಿ ಇತರ ಯಾವುದೇ ರೀತಿಯ ಮೀಸಲಾತಿ ಸೀಟುಗಳು ಹಂಚಿಕೆ ನೀಡುವುದಿಲ್ಲ. ಆದರೆ KEA ಮೂಲಕ ಖಾಸಗಿ ಕಾಲೇಜುಗಳಲ್ಲಿ ಸೀಟುಗಳ ಮೀಸಲಾತಿ ಅನ್ವಯ ಆಗ್ತದೆ ಅಂತ ಹೇಳಿದ್ದಾರೆ. ಪರೀಕ್ಷೆಗೆ ವಸ್ತ್ರ ಸಮಿತಿ ಆಗಿರುವುದಿಲ್ಲ, ಪರೀಕ್ಷೆಗೆ ಪ್ರತಿ ವರ್ಷ ಶೇಕಡ 10% ಶುಲ್ಕ ಹೆಚ್ಚಳ ಆಗ್ತದೆ ಅಂತ ಹೇಳಿದ್ದಾರೆ. ಅದೇ ರೀತಿ ಇಂಜಿನಿಯರಿಂಗು, ಡೆಂಟಲು, ಅಂಡರ್ ಗ್ರಾಜ್ಯುಯೇಟು, ಅದೇ ರೀತಿ ಪೂರ್ವ ಇಂಜಿನಿಯರಿಂಗ್ ಕೋರ್ಸ್ಗಳಿಗೆ ಪ್ರವೇಶಾತಿ ಬಂದ್ಬಿಟ್ಟು ನಡೀತದೆ. ಏನೇ ಡೌಟ್ ಇದೆ ಕೂಡ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್.